ನಮಸ್ಕಾರ ಬಸವ ಟಿವಿಯ ವೀಕ್ಷಕರಿಗೆ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಭಟ್ ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿ ಅವರೇ ಸ್ವಾಗತ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಸಿಲ್ವರ್ ಚಾರ್ಜ್ಡ್ ವಾಟರ್ ಬಗ್ಗೆ ನೀವು ಮಾತಾಡ್ತಾ ಇದ್ದ್ರಿ ಅದರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮುಂದುವರಿಸಿ ಗುರುಜಿ ನೋಡಿ ಸಿಲ್ವರ್ ಗೋಲ್ಡ್ ಅಂತ ತಕ್ಷಣ ಹೆಣ್ಣುಮಕ್ಕಳಿಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅನ್ನಕಿದೆ ಉದಾಹರಣೆ ಕಳೆದ ಸಂಚಿಕೆಯಲ್ಲಿ ನಿಲ್ಲಿಸಿದ್ರೂ ಅದನ್ನು ಮುಂದುವರಿಸ್ತಾ ಇದ್ದೀರಾ ಬೆಳ್ಳಿಯ ಗುಣವೇ ಆ ಥರದ್ದು ಅಂದರೆ ನಿಮಗೆ ಕಳೆದ ಬಾರಿ ಹೇಳ್ತಾ ಇದ್ದೆ ನಾನು ಡಯಾಫಾರ್ಮ್ ಒಪೆಯಿಂದ ಕೆಳಭಾಗದಲ್ಲಿ ಇರತಕ್ಕಂತಹ ಅಂಗಾಂಗಗಳಿಗೆ ಸಿಲ್ವರ್ ಚಾರ್ಜ್ಡ್ ವಾಟರ್ ಅಂತಕ್ಕಂಥದ್ದು ಒಂದು ಒಳ್ಳೆಯ ಔಷಧಿ ಅಂತ ಔಷಧಿ ಅಂದ ತಕ್ಷಣ ನಮಗೆ ಪ್ರಪ್ರಥಮವಾಗಿ ಗೊತ್ತಾಗಬೇಕಾಗಿರೋದೇನು ಅದರ ಪ್ರಮಾಣವನ್ನು ನಾವು ನಿರ್ಧಾರ ಮಾಡ್ಕೋಬೇಕು ವೈದ್ಯಕೀಯವಾಗಿ ಯಾವುದೇ ವೈದ್ಯರು ನಿಮಗೆ ಮಾತ್ರೆ ಔಷಧಿಗಳನ್ನು ಕೊಟ್ಟಾಗ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಅಥವಾ ಅರ್ಧ ಅಥವಾ ಯಾವ ಹೊತ್ತಲ್ಲಿ ಬೇಡ ಇದರ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಕೊಟ್ಟು ಕೊಡ್ತಾರೆ ಅದೇ ರೀತಿಯಲ್ಲಿ ಸಿಲ್ವರ್ ಚಾರ್ಜ್ಡ್ ವಾಟರು ಸಹ ವಾಟರನ್ನು ನೀವು ತಯಾರು ಮಾಡೋದಕ್ಕೆ ಮುಂಚೆ ಅದು ಮಾಮೂಲಿ ನೀರಾಗಿರುತ್ತೆ ಆ ಚಾರ್ಜ್ಡ್ ವಾಟರ್ ಆದ ನಂತರ ಅದು ಸಂಪೂರ್ಣವಾಗಿ ಔಷಧಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿದ್ದೆ ಒಂದು ಪಾತ್ರೆಯಲ್ಲಿ ಎರಡು ಲೀಟರಷ್ಟು ನೀರನ್ನು ತಗೊಳ್ಳಿ ಸುಮಾರು ಒಂದು 50 ರಿಂದ 70 ಗ್ರಾಮ್ ಬೆಳ್ಳಿಯ ಆರ್ಟಿಕಲ್ಸನ್ನು ಒಂದು ತಟ್ಟೆ ಲೋಟ ಚಮಚ ಅಥವಾ ಬಟ್ಟಲುಗಳು ಇತ್ಯಾದಿ ಯಾವುದಾದ್ರನ್ನು ಶುಭ್ರವಾಗಿ ತೊಳೆದು ಅದರಲ್ಲಿ ಮುಳುಗಿಸಿ ನಂತರ ನೀರನ್ನು ಕುದಿಸಿ 2 ಲೀಟರ್ ನೀರು 1 ಲೀಟರ್ ಆಗೋ ತನಕ ಕುದಿಲಿ ಅದಾದ ನಂತರ ನೀವು ಯಾವ ಬೆಳ್ಳಿಯ ವಸ್ತುಗಳನ್ನು ಹಾಕಿರ್ತೀರಾ ಅದನ್ನು ತೆಗೆದು ಮಾಮೂಲಿ ನೀರಿನಲ್ಲಿ ತೊಳೆದು ಒರೆಸಿ ತೆಗೆದಿಟ್ಕೊಳ್ಳಿ ಈಗ ಈ ಬಿಸಿಯಾಗಿರ್ತಕ್ಕಂತಹ ನೀರೇನಿದೆ ಅದು ಔಷಧಿಯಾಗಿದೆ ಬೆಳ್ಳಿಯ ಗುಣವನ್ನು ಹೊಂದಿದೆ ಈ ಔಷಧಿಯನ್ನು ನಾವು ಏನು ಮಾಡ್ತೇವೆ ಆಪ್ತ ಸಮಾಲೋಚನೆಯ ಮೂಲಕ ಯಾವ ವ್ಯಕ್ತಿಗೆ ಯಾವ ಪ್ರಮಾಣದಲ್ಲಿ ಈ ಔಷಧಿಯ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ ಆ ಪ್ರಮಾಣದಲ್ಲಿ ಅವರದನ್ನು ತಗೊಳ್ತಾ ಹೋಗಬೇಕು ಸಾಮಾನ್ಯವಾಗಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸುಮಾರು ಒಂದು 300 ಮಿಲಿಲೀಟರಷ್ಟು ಈ ಬೆಳ್ಳಿಯ ಗುಣವಿರತಕ್ಕಂತಹ ನೀರನ್ನು ಕುಡಿತಕ್ಕಂಥದ್ದು ಒಳ್ಳೆಯ ಔಷಧಿ ಇನ್ನೊಂದು ಸಂಶಯ ಗುರುಜಿ ಈಗ ಬೆಳ್ಳಿಯ ಸಾಮಾನನ್ನು ನೀರಲ್ಲಿ ಹಾಕಿ ಕುದಿಸ್ತೀವಲ್ವಾ ಬೆಳ್ಳಿ ಸಾಮಾನಿಗೆ ಏನು ತೊಂದರೆ ಆಗಲ್ವಾ ಹಾಳಾಗಲ್ವಾ ಇದು ಹೆಣ್ಣುಮಕ್ಕಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಏನಕ್ಕೆಂದರೆ ಬೆಳ್ಳಿ ಚಿನ್ನ ಅಂತ ತಕ್ಷಣ ಅವಾಗಲೇ ಹೇಳಿದೆ ನಾನು ಬೆಳ್ಳಿಯ ಗುಣ ಶಕ್ತಿ ನೀರಿಗೆ ಬರುತ್ತೆ ವಿನಃ ಬೆಳ್ಳಿ ಕರಗಲ್ಲ ಆದರೂ ಹಲವಾರು ಬಾರಿ ನೀವು ಅದೇ ಬೆಳ್ಳಿಯ ವಸ್ತುವನ್ನು ಈ ಒಂದು ಔಷಧಿಯ ತಯಾರಿಕೆಗೋಸ್ಕರವಾಗಿ ಉಪಯೋಗಿಸಿದಾಗ ಬೆಳ್ಳಿ ಕಪ್ಪು ಬರುತ್ತೆ ಅದಂತೂ ನಿಸ್ಸಂಶಯ ಆ ಥರ ಬಂದಾಗ ನೀವು ಅದನ್ನು ಪಾಲಿಷ್ ಮಾಡಿಸಿ ಉಪಯೋಗಿಸ್ಬೋದು ಅಥವಾ ಕರಗಿಸ್ಬೋದು ಬೇರೆ ಇನ್ನೇನಾದ್ರೂ ಮಾಡ್ಕೊಳ್ಳೋಕ್ಕೆ ಅದು ನಿಮಗೆ ಆ ರುಚಿಯಲ್ಲೇ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ನೀರಿನ ರುಚಿಯಲ್ಲೇ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ಸರಿ ನೀವು ಬೆಳ್ಳಿಯ ನೀರಿನ ಔಷಧಿಯನ್ನು ಮಾಡಿಕೊಂಡಾಗ ಏನು ರುಚಿ ಇತ್ತೋ 8-10 ಬಾರಿ ಮಾಡಿದ ನಂತರ ಏನಿತ್ತು ಅದರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ ಅದು ರುಚಿಯನ್ನು ಕಳ್ಕೊಳ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಆ ಚಾರ್ಜಿಂಗ್ ಸರಿಯಾಗಿ ವರ್ಗಾವಣೆ ಆಗ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ ಅದನ್ನು ಪಾಲಿಷ್ ಮಾಡಿಸ್ಬೇಕು ಇಲ್ಲ ತುಂಬ ಕಪ್ಪು ಹಿಡಿದು ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ಬೆಳ್ಳಿಯನ್ನು ಕರಗಿಸಬೇಕಾಗುತ್ತೆ ಅಂದರೆ ಈಗ ಒಂದು ಬೆಳ್ಳಿಯ ತಟ್ಟೆನ 50-60 ಗ್ರಾಮ್ ಹಾಕಿರ್ತೀವಿ ಅದನ್ನು ಎಷ್ಟು ಬಾರಿ ನಾವು ಕುದಿಸ್ಬೋದು ನೀವು ಸುಮಾರು ಒಂದು 20-25 ಬಾರಿ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ಇನ್ನು ಜಾಸ್ತಿನೇ ಉಪಯೋಗಿಸ್ಬೋದು ಅದಾದ ಮೇಲೆ ನಾವು ಚೇಂಜ್ ಮಾಡಬೇಕು ಚೇಂಜ್ ಮಾಡಿದ್ರೆ ಒಳ್ಳೆಯದು ಅದರ ಅಂಶಗಳು ಹೋಗಿರುತ್ತೆ ಬೆಳ್ಳಿದು ಅಂಶ ಎಲ್ಲ ನೀರಿಗೆ ಹೋಗಿರುತ್ತೆ ಆ ಬೆಳ್ಳಿಯ ತಟ್ಟೆಯಲ್ಲಿ ಇರಲ್ಲ ಅಂತ ಹೇಳ್ತೀರಾ ಇರಲ್ಲ ಅಂತಲ್ಲ ಕಡಿಮೆ ಆಗ್ತಾ ಇರುತ್ತೆ ಅದರ ಸಾಂದ್ರತೆ ಇಂಟೆನ್ಸಿಟಿ ಏನು ಕಡಿಮೆ ಆಗುತ್ತೆ ಆವಾಗ ನಾವು ಔಷಧಿಯ ಪ್ರಮಾಣ ಏನನ್ನು ತಗೊಳಕ್ಕೆ ಹೇಳ್ತೀವಿ ಆ ಪ್ರಮಾಣಕ್ಕೂ ಅದರಲ್ಲಿರ್ತಕ್ಕಂತಹ ಚಾರ್ಜಿಂಗಿಗೂ ಹೊಂದಾಣಿಕೆ ಆಗಬೇಕು ಆ ಹೊಂದಾಣಿಕೆ ಆಗದೇ ಇದ್ದಾಗ ಔಷಧಿಯ ಡೋಸೇಜ್ ವ್ಯತ್ಯಾಸ ಆಗುತ್ತೆ ಡೋಸೇಜ್ ವ್ಯತ್ಯಾಸ ಆದರೆ ನಿಮ್ಮ ಆರೋಗ್ಯ ಸುಧಾರಣೆ ಇನ್ನೂ ಸ್ವಲ್ಪ ಜಾಸ್ತಿ ಕಾಲವನ್ನು ತಗೊಳ್ಳುತ್ತೆ ಆ ಒಂದು ಉದ್ದೇಶಕ್ಕೆ ಅದನ್ನು ಮಾಡಬೇಕಾಗುತ್ತೆ ಗುರುಜಿ
ಈಗ ಸಿಲ್ವರ್ ಚಾರ್ಜ್ಡ್ ವಾಟರ್ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ 300 ಮಿಲಿಲೀಟರ್ ತಗೊಳ್ಳಕ್ಕೆ ಹೇಳಿದ್ರಿ ಮಿಕ್ಕಿದ ನೀರನ್ನ ಯಾವಾಗ ತಗೋಬೇಕು 2 ಲೀಟರ್ ಅನ್ನು ನೀವು 1 ಲೀಟರ್ ನೀರಾಗಿ ಔಷಧಿಯಾಗಿ ಪರಿವರ್ತನೆ ಮಾಡಿರ್ತೀರಾ ಸುಮಾರು ಒಂದು 300 ಎಂಎಲ್ ನೀರನ್ನ ಕುಡಿತೀರಾ ಅಂದ್ರೆ 300 ಎಂಎಲ್ ನೀವೇನು ತುಂಬಾ ಕಷ್ಟ ಬಿದ್ದು ಅಳತೆ ಮಾಡೋದಂತ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಕುಡಿದ್ರೆ ಅದು ಸಾಮಾನ್ಯವಾಗಿ 300 ರಿಂದ 350 ಎಂಎಲ್ ನೀರು ಹಿಡಿಯುತ್ತೆ ನೀರಿನ ಲೋಟ ಉಳಿದಂತಹ ನೀರನ್ನ ಊಟ ತಿಂಡಿ ಮಾಡಿದ ನಂತರ ಸುಮಾರು 1 ಗಂಟೆಗಳ ಅಂತರವನ್ನ ಕಾಯ್ದುಕೊಂಡು ಇದನ್ನ ಒಂದೊಂದು ಸಣ್ಣ ಲೋಟದಲ್ಲಿ ಕುಡಿತಾ ಬರಬೇಕು ಈಗ ಒಂದು ಪಕ್ಷ ಇವತ್ತು ಅದು ಮರ್ತ ಹೋಯ್ತು ಕುಡಿಲಿಕ್ಕೆ ಸೊ ಆ ನೀರು ಉಳಿಯುತ್ತೆ ಅಂತ ಇಟ್ಕೊಳ್ಳಿ ಆಗ ಚಾರ್ಜ್ ಸಿಲ್ವರ್ ಚಾರ್ಜ್ ಎಷ್ಟು ಸಮಯ ನೀರಲ್ಲಿ ಇರುತ್ತೆ ಚೆನ್ನಾಗಿದೆ ನಾನು ಹೇಳ್ತಾ ಇರತಕ್ಕಂತದ್ದು 2 ಲೀಟರ್ನ 1 ಲೀಟರ್ ಮಾಡ್ಕೊಂಡಾಗ ನಿಮಗೆ ಇರದೇ ಔಷಧಿ 1 ಲೀಟರ್ ಆ 1 ಲೀಟರ್ ಅಲ್ಲಿ ಬೆಳಗ್ಗೆ ಫಸ್ಟ್ ಡೋಸ್ ಅಲ್ಲಿ 300 ಎಂಎಲ್ ಕುಡಿದಿದ್ದೀರಾ ಇನ್ನು ಉಳ್ಕೊಂಡಿರೋದು 600 ರಿಂದ 700 ಎಂಎಲ್ ಅಷ್ಟು ನೀರು ನಿಮ್ಮತ್ರ ಇದೆ ಆ 700 ಎಂಎಲ್ ನು ನೀವು ಮತ್ತೆ ಸಿಲ್ವರ್ದ ಇದು ಕಾಸ್ಟ್ಲಿ ನೀರು ಅಂತ ಅಂದ್ಬಿಟ್ಟು ಕಾಪಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ನಿಮಗೆ ದಕ್ಕಬೇಕಾಗಿರತಕ್ಕಂತ ಔಷಧಿ ಆಗಿದ್ರಿಂದ ತಿಂಡಿ ಊಟ ಆದಮೇಲೆ 1 ಗಂಟೆಗಳನ್ನು ಬಿಟ್ಟುಕೊಂಡು 1 ಲೋಟ ಕುಡಿರಿ ಮಧ್ಯಾಹ್ನ ಊಟ ಆದಮೇಲೆ 1 ಲೋಟ ಕುಡಿರಿ ರಾತ್ರಿ ಊಟ ಆದಮೇಲೆ 1 ಲೋಟ ಕುಡಿರಿ ನೀರು ಖಾಲಿ ಆಗುತ್ತೆ ಆರಾಮಾಗಿ ನೆಮ್ಮದಿಯಾಗಿ ಮಲಕೊಳ್ಳಿ ಆದರೆ ಚಾರ್ಜ್ ಎಷ್ಟು ಟೈಮ್ ಅದರಲ್ಲಿ ಇರುತ್ತೆ ಚಾರ್ಜ್ ಸಾಮಾನ್ಯವಾಗಿ 1 ದಿನ ಇರುತ್ತೆ ಅಂದ್ರೆ ಆ ಉದ್ದೇಶಕ್ಕೆ ನಾವು ಏನು ಹೇಳ್ತೀವಿ ಇವತ್ತು ರಾತ್ರಿ ಸಿಲ್ವರ್ ಚಾರ್ಜ್ಡ್ ವಾಟರ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಆ ಒಂದು ಕುದಿತಾ ಇರತಕ್ಕಂತ ನೀರನ್ನ ಪ್ರಾಕ್ಟಿಕಲಿ ಕುಡಿಯೋದಕ್ಕೆ ಕಷ್ಟ ಅದನ್ನ ನೀರು ತುಂಬಾ ಬಿಸಿ ಆಗಿದೆ ಅಂದ್ಬಿಟ್ಟು ಮತ್ತೆ ಅದಕ್ಕೆ ನೀವು ತಣ್ಣೀರು ಹಾಕೊಂಡು ಆರಿಸ್ತಾ ಕೂತ್ಕೊಂಡ್ರೆ ಅದರ ಚಾರ್ಜಿಂಗ್ ಕಡಿಮೆ ಆಗುತ್ತೆ ಆ ಉದ್ದೇಶಕ್ಕೆ ಚಾರ್ಜ್ಡ್ ವಾಟರ್ ಅನ್ನು ಇವತ್ತು ರಾತ್ರಿ ರೆಡಿ ಮಾಡ್ಕೊಳ್ಳಿ ಸಿಲ್ವರ್ ಆರ್ಟಿಕಲ್ ನ ತೆಗೆದುಬಿಟ್ಟು ಪ್ಲೇನ್ ವಾಟರ್ ನಲ್ಲಿ ತೊಳೆದು ಒರೆಸಿ ಇಟ್ಕೊಳ್ಳಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ನಂತರ ಫಸ್ಟ್ ನೀರು ಕುಡಿಯಕ್ಕೆ ಶುರು ಮಾಡ್ತಿರಲ್ಲ ರಾತ್ರಿ ತನಕ ಕುಡಿತಾ ಇರಿ ರಾತ್ರಿ ಹೊತ್ತಿಗೆ ಆ ನೀರನ್ನು ಕಂಪ್ಲೀಟ್ ಮಾಡಿ ಆವಾಗ ಸಂಪೂರ್ಣ ಆ ಔಷಧಿಯ ಫಲ ನಿಮಗೆ ದಕ್ಕುತ್ತೆ ಈಗ 2 ಲೀಟರ್ ಅನ್ನು 1 ಲೀಟರ್ ಮಾಡಕ್ಕೆ ಹೇಳಿದ್ರಿ 2 ಲೀಟರ್ ಅನ್ನು ಅರ್ಧ ಲೀಟರ್ ಮಾಡಿದ್ರೆ ಹಾಗಾದ್ರೆ ಜಾಸ್ತಿ ಪವರ್ ಇರುತ್ತೆ ಅದರಲ್ಲಿ ಹೆಣ್ಣು ಮಕ್ಕಳು ಇದು ಮಾಡ್ತೀವಿ ಅಂತಂದ್ರೆ ನಾವು ಇನ್ನೂ ಸಂತೋಷ ಪಡ್ತೀವಿ ಏನಕ್ಕೆ ಅಂದ್ರೆ 2 ಲೀಟರ್ ಅನ್ನು 1 ಲೀಟರ್ ಮಾಡೋದಕ್ಕೇನೆ ನೀವು ಗ್ಯಾಸ್ ಮುಂದೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ನಿಂತ್ಕೋಬೇಕು ಹೌದು ನೀವೀಗ ಒಂದು ಅಡಿಗೆ ಮಾಡೋಕ್ಕೇನೆ ಒಂದು ಅನ್ನ ಮಾಡೋಕ್ಕೆ ಅಂತಂದ್ರೆ ಇವಾಗ ಯಾರೂ ಆ ಪಾತ್ರೆಯಲ್ಲಿ ಬೇಯಿಸುವಂಥ ಪದ್ಧತಿ ಇಟ್ಕೊಂಡಿಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟು ಟಿ ವಿ ನೋಡ್ತಾ ಕೂತಿರ್ತೀರ ಅದು 2 ಸರಿನೋ 3 ಸರಿನೋ ಕೂಗಿದಾಗ ಬಾ ಆರಿಸು 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 ಅಂದಾಗ ಬಂದ್ಬಿಟ್ಟು ಹೋಗಿ ಆರಿಸ್ತೀರ ಅಂಥದ್ರಲ್ಲಿ ಇದನ್ನು ನೀವು ನಿಂತ್ಕೊಂಡು ಕುದಿಸ್ತೀರಾ ಅಂತಂದರೆ ಸಂತೋಷನೇ ಅರ್ಧ ಲೀಟರ್ ನೀರನ್ನು ನೀವು ಮಾಡಿಕೊಂಡ್ರೆ 2 ಲೀಟ್ರಿಂದ ಅರ್ಧ ಲೀಟ್ರ್ ಮಾಡಿಕೊಂಡ್ರೆ ಆ ಇಂಟೆನ್ಸಿಟಿ ಆಫ್ ಚಾರ್ಜಿಂಗ್ ಜಾಸ್ತಿ ಆಗುತ್ತೆ ಆಗ ನೀವೇನು ಮಾಡಬೇಕು ಔಷಧಿಯ ಪ್ರಮಾಣವನ್ನು ಅಕಾರ್ಡಿಂಗ್ಲಿ ಕಡಿಮೆ ಮಾಡ್ಕೋಬೇಕು ಬೆಳಗ್ಗೆದ ತಕ್ಷಣ ಒಂದು 300 ಎಂಎಲ್ ಏನು ಕುಡಿಯೋಕ್ಕೆ ಹೇಳ್ತು ಅದರಲ್ಲಿ 100-150 ಎಂಎಲ್ ಕುಡಿದ್ರೆ ಸಾಕು ಬೇಗ ಮುಗಿದು ಹೋಗುತ್ತೆ ಸಾಮಾನ್ಯವಾಗಿ ಅದನ್ನು ಯಾಕೆ ಹೇಳಲ್ಲ ಅಂದರೆ ಇದನ್ನು ವೀಕ್ಷಕರಿಗೆ ಜನರಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ಮಕ್ಕಳು ಇರ್ತಾರೆ ಮುದುಕರು ಇರ್ತಾರೆ ಎಲ್ಲರೂ ಎಲ್ಲ ವಯೋಧರ್ಮದವರು ಇರೋದ್ರಿಂದ 2 ಲೀಟರ್ನ 1 ಲೀಟ್ರಿಗೆ ಮಾಡ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಜನರಲೈಸ್ಡ್ ಆಗಿರುತ್ತೆ ಅದನ್ನು ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು ಉಪಯೋಗಿಸಿದ್ರೂ ತೊಂದರೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಹೇಳಿದ್ದು ಗುರುಜಿ ಈಗ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸಿಲ್ವರ್ ಚಾರ್ಜ್ಡ್ ವಾಟರ್ ಇದು ದಿನ ತಗೋಬೇಕಾ ವಾರಕ್ಕೆ ಒಂದ್ಸಲ ತಗೋಬೇಕಾ ದಿನ ಬಿಟ್ಟು ದಿನ ತಗೋಬೇಕಾ ಹೇಗೆ ತಗೋಬೇಕು ಗುರುಜಿ ನೋಡಿ ನೈಸರ್ಗಿಕ ಚಿಕಿತ್ಸಾ ವಿಧಾನ ಅಂದ ತಕ್ಷಣ ಇದು ಬೇರೆ ಯಾವ ಪದ್ಧತಿಗೂ ತುಂಬ ವಿಭಿನ್ನವಾಗಿರ್ತಕ್ಕಂಥದ್ದಲ್ಲ ನೀವು ಅಲೋಪತಿ ಆಯುರ್ವೇದ ಅಥವಾ ಇನ್ಯಾವುದೇ ಒಂದು ಪದ್ಧತಿಯಲ್ಲಿ ಸಂಬಂಧಪಟ್ಟ ನುರಿತ ತಜ್ಞರು ನಿಮಗೆ ಯಾವ ರೀತಿಯಲ್ಲಿ ಔಷಧೋಪಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೋ ಬೆಳಗ್ಗೆ ಎಷ್ಟು ತಗೊಳ್ಳಿ ಮಧ್ಯಾಹ್ನ ಎಷ್ಟು ತಗೊಳ್ಳಿ ರಾತ್ರಿ ಎಷ್ಟು ತಗೊಳ್ಳಿ ಅಂತ ಹಾಗೆಯೇ ನಾವು ಆಪ್ತ ಸಮಾಲೋಚನೆಯಲ್ಲಿ ಕುಳಿತಾಗ
ರೋಗದ ತೀವ್ರತೆಗೆ ಅನುಗುಣವಾಗಿ ಎಷ್ಟು ಪ್ರಮಾಣದ ಔಷಧಿಯನ್ನು ತಗೋಬೇಕು ಯಾವಾಗ ಯಾವಾಗ ತಗೋಬೇಕು ಅದರಲ್ಲಿ ನಾವು ಆ ವ್ಯಕ್ತಿಯ ವಯೋಧರ್ಮ ಲಿಂಗ ಮಾಡತಕ್ಕಂತ ಕೆಲಸ ಅದಕ್ಕೆ ಸಂಬಂಧಪಟ್ಟ ವಿಶ್ರಾಂತಿಯನ್ನು ಪಡಿತಾ ಇದ್ದಾರಾ ಇಲ್ವಾ ಆಹಾರದ ಕ್ರಮ ಹೊತ್ತಿಗೆ ಹೊತ್ತಿಗೆ ಆಹಾರ ತಗೊಂತಾ ಇದ್ದಾರಾ ಇಲ್ವಾ ತಗೊಳ್ತಕ್ಕಂಥ ಆಹಾರಗಳು ಯಾವುದಿದೆ ಉದಾಹರಣೆಗೆ ಸಾತ್ವಿಕ ಆಹಾರವಾಗಿ ಸಸ್ಯಾಹಾರವಾಗಿದ್ದರೆ ಆಹಾರ ಬೇಗ ಅರಗತ್ತೆ ಅಂತಹ ಸಂದರ್ಭದಲ್ಲಿ ಈ ಔಷಧಿಯ ಪ್ರಮಾಣವನ್ನು ಎಷ್ಟಕ್ಕೆ ನಿಗದಿಪಡಿಸಬೇಕು ನಾನ್ ವೆಜಿಟೇರಿಯನ್ ಫುಡ್ಡನ್ನೇ ಕಂಟಿನ್ಯೂಸ್ ಆಗಿ ತಿಂತಾ ಇರತಕ್ಕಂತಹ ವ್ಯಕ್ತಿಯಾಗಿದ್ದರೆ ಆ ಮಾಂಸಾಹಾರ ಜೀರ್ಣವಾಗೋದಕ್ಕೆ ಕಾಲಾವಕಾಶವನ್ನು ಜಾಸ್ತಿ ತಗೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ಈ ಔಷಧಿಯ ಪ್ರಮಾಣವನ್ನು ಎಷ್ಟು ಹೆಚ್ಚು ಕಡಿಮೆ ಮಾಡಬೇಕು ಅನ್ನೋದನ್ನು ನಾವು ತುಂಬ ಜನರಲೈಸ್ಡ್ ಆಗಿ ಮಾತಾಡೋಕ್ಕಾಗಲ್ಲ ಆ ವ್ಯಕ್ತಿಯ ಜೊತೆ ಕೂಳ್ತುಕೊಂಡು ಆ ವ್ಯಕ್ತಿಯ ರೋಗದ ತೀವ್ರತೆಗೆ ಅನುಗುಣವಾಗಿ ಈ ಒಂದು ಪ್ರಮಾಣವನ್ನು ನಾವು ವ್ಯತ್ಯಾಸ ಮಾಡಬೇಕಾಗುತ್ತೆ ಆದರೂ ಸಾಮಾನ್ಯವಾಗಿ ವಾರಕ್ಕೆ ಎರಡು ದಿನ ಈ ಒಂದು ಸಿಲ್ವರ್ ಚಾರ್ಜ್ಡ್ ವಾಟರನ್ನು ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು ಹೇಳುವಂತಹ ಸಂದರ್ಭದಲ್ಲಿ ಕೆಲವು ಸರಿ ಪ್ರತಿದಿನ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಬರುತ್ತೆ ಹೇಳಿರ್ತೇವೆ ಆದರೆ 100ರಲ್ಲಿ 75ರಷ್ಟು ಜನ ವಾಪಸ್ ಬಂದ್ಬಿಟ್ಟು ಹೇಳೋದು ಗುರುಜಿ ಲಾಸ್ಟ್ ವೀಕ್ ಮಾಡೋಕ್ಕಾಗಲೇ ಇಲ್ಲ ಯಾವುದೋ ಫಂಕ್ಷನ್ ಇತ್ತು ಹೋಗಿದ್ವಿ ತುಂಬ ನಿದ್ದೆ ಬಂತು ಹಾಗೆ ಟಿ ವಿ ನೋಡ್ತಾ ಇದ್ವಿ ಹಾಗೆ ಮಲ್ಕೊಂಬಿಟ್ವಿ ಇತ್ಯಾದಿ ಹಲವಾರು ಕಾರಣಗಳನ್ನು ಕೊಡ್ತಾರೆ ತಗೊಳ್ಳಲ್ಲ ಮಾತ್ರ ಆದರೆ ಸುಲಭ ಕವರಿಂದ ತೆಗಿ ನುಂಗು ನೀರು ಕುಡಿ ಹೀಗಾಗಿ ನಾವು ಅದಕ್ಕೆ ಹೊಂದಾಣಿಕೆ ಆಗುವಂತಹ ರೀತಿಯಲ್ಲೇ ನೈಸರ್ಗಿಕ ಚಿಕಿತ್ಸಾ ವಿಧಾನದ ಔಷಧಿಗಳನ್ನು ಹೇಳ್ತಾ ಇದ್ದೇವೆ ಓಕೆ ಈಗ ಈ ಸಿಲ್ವರ್ ಚಾರ್ಜ್ಡ್ ವಾಟರು ಯಾವ್ಯಾವ ರೋಗಕ್ಕೆ ಪರಿಹಾರ ಯಾವ ಯಾವ ರೋಗಕ್ಕೆ ಅಂದರೆ ಇದು ಒಂದೇ ರೋಗಕ್ಕೆ ಸೀಮಿತವಾಗಿ ಪರಿಹಾರ ಕೊಡುವಂಥದ್ದಲ್ಲ ಈಗಾಗಲೇ ಹೇಳಿರೋ ಹಾಗೆ ಡಯಾಫಾಮಿಂದ ಕೆಳಗೆ ಒಪೆಯ ಭಾಗದಿಂದ ಕೆಳಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಅಂಗಾಂಗಗಳಿಗೆ ಅಂದರೆ ಒಪೆಯ ಕೆಳಭಾಗದಲ್ಲಿ ಬರ್ತಕ್ಕಂತಹ ನಿರ್ನಾಳ ಗ್ರಂಥಿಗಳನ್ನು ಪ್ರಚೋದನೆಗೊಳಿಸುವುದಕ್ಕಾಗಿ ಈ ಸಿಲ್ವರ್ ಚಾರ್ಜ್ಡ್ ವಾಟರನ್ನು ನಾವು ಔಷಧಿಯಾಗಿ ಉಪಯೋಗಿಸ್ತೀವಿ ಡೈಜೆಸ್ಟಿವ್ ಸಿಸ್ಟಮ್ಮು ವಿಸರ್ಜನಾಂಗಗಳು ಈ ಕೀಲು ನೋವುಗಳು ಇದು ಸಹ ಮೂಲಾಧಾರ ಚಕ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನಾವಿನ್ನು ಚಕ್ರಗಳ ಬಗ್ಗೆ ಸಾಕಷ್ಟು ಮಾತಾಡೋದಿದೆ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ತಿಳಿಸ್ಕೊಡ್ತೇನೆ ಆ ಚಕ್ರಗಳು ಅಂದರೆ ಎಂಡೋಕ್ರೈನ್ ಸಿಸ್ಟಮ್ ನಿರ್ನಾಳ ಗ್ರಂಥಿಗಳು ಅಂತ ಅಷ್ಟೇ ಅಂತಹ ನಿರ್ನಾಳ ಗ್ರಂಥಿಗಳನ್ನು ಪ್ರಚೋದನೆಗೊಳಿಸೋಕ್ಕೋಸ್ಕರವಾಗಿ ನಾವು ಇದನ್ನು ಉಪಯೋಗಿಸೋದ್ರಿಂದ ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ರೋಗಗಳಿಗೂ ಇದು ಒಂದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಔಷಧಿ ಈಗ ನಮಗೆ ಆಲ್ರೆಡಿ ಆ ಸಮಸ್ಯೆಗಳಿರುತ್ತೆ ಮಾತ್ರೆಗಳು ತಗೊಳ್ತಾ ಇರ್ತೀವಿ ಆಗ ಇದನ್ನು ಮಾತ್ರೆಗಳನ್ನ ನಿಲ್ಲಿಸಿ ಸಿಲ್ವರ್ ಚಾರ್ಜ್ಡ್ ವಾಟರ್ ತಗೋಬೇಕಾ ಅಥವಾ ಅದನ್ನೂ ತಗೊಂಡು ಇದನ್ನೂ ತಗೊಳ್ಬೇಕಾ ಹೇಗೆ ಮಾಡಬೇಕು ಗುರುಜಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ವೀಕ್ಷಕರು ದಯವಿಟ್ಟು ಗಮನಿಸಬೇಕು ನಿಮಗೆ ಆಲ್ರೆಡಿ ನುರಿತ ವೈದ್ಯರು ಯಾವ ಒಂದು ಚಿಕಿತ್ಸಾ ವಿಧಾನವನ್ನು ಅಳವಡಿಸಿದ್ದಾರೆ ಮಾತ್ರೆ ಔಷಧಿಗಳನ್ನು ಕೊಟ್ಟಿದ್ದಾರೆ ಇದು ಅದಕ್ಕೆ ಪರ್ಯಾಯವಾಗಿ ಅಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತಹ ವ್ಯವಸ್ಥೆ ನೀವು ಯಾವ ಮಾತ್ರೆಯನ್ನು ತಗೊಳ್ತಾ ಇರ್ತೀರೋ ಅದನ್ನು ನಿಂಪಾಡಿ ನೀವು ತಗೊಳ್ತಾ ಇರಿ ಅದಕ್ಕೆ ಪೂರಕವಾಗಿ ಈ ಒಂದು ವ್ಯವಸ್ಥೆಯನ್ನು ಸಹ ನೀವು ಅಳವಡಿಸ್ಕೊಂಡರೆ ರಸಗಳ ಉತ್ಪಾದನೆ ದೇಹದಲ್ಲಿ ಸಮರ್ಪಕವಾಗಿ ಆಗುವಂತಹ ಸ್ಥಿತಿಯನ್ನು ತಲುಪಿದಾಗ ನೀವು ಯಾವ ವೈದ್ಯರ ಹತ್ರ ತಪಾಸಣೆಗೆ ಹೋಗ್ತಾ ಇರ್ತೀರಾ ಅವರೇ ನಿಮಗೆ ಹೇಳ್ತಾರೆ ಡೋಸೇಜ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನು ಕಡಿಮೆ ಮಾಡಿ ಕೊಡ್ತಾರೆ ಅಥವಾ ಸಂಪೂರ್ಣವಾಗಿ ಗುಣವಾಗಿದ್ದರೆ ಆ ಮಾತ್ರೆ ಔಷಧಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾರೆ ಒಟ್ಟಾರೆ ಉದ್ದೇಶ ಯಾವುದೇ ಔಷಧಿ ಆಗಲಿ ಆ ನಿರ್ನಾಳ ಗ್ರಂಥಿಗಳಲ್ಲಿ ರಸಗಳ ಉತ್ಪಾದನೆ ಸರಿಯಾಗಿ ಆಗಬೇಕು ಅಂತ ಇದು ಸಪೋರ್ಟಿಂಗಾಗಿ ಕೆಲಸ ಮಾಡುತ್ತೆ ಆದರೆ ಒಂದು ಬಾರಿ ಆ ಒಂದು ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾದ ನಂತರ ನಿಮಗೆ ನೈಸರ್ಗಿಕ ಚಿಕಿತ್ಸಾ ವಿಧಾನದ ಪದ್ಧತಿಗಳು ನಿಮ್ಮ ದೇಹಕ್ಕೆ ಒಗ್ಗುತ್ತಾ ಬಂದರೆ ಮತ್ತೆ ಇನ್ಯಾವುದೇ ಬೇರೆ ರೀತಿಯ ಅಡ್ಡ ಪರಿಣಾಮಗಳನ್ನು ಬೀರುವಂಥ ಔಷಧೋಪಚಾರಗಳು ಜೀವಮಾನ ಪರ್ಯಂತ ಬೇಕಾಗೋದಿಲ್ಲ ಅಂದರೆ ಈ ಸಿಲ್ವರ್ ಚಾರ್ಜ್ಡ್ ವಾಟರು ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು 8 ತಿಂಗಳು ತಗೊಳ್ತಾ ಬಂದಾಗ ನಮ್ಮ ಕಾಯಿಲೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ 6 ತಿಂಗಳು 8 ತಿಂಗಳು ಅಂತಲ್ಲ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಸಮಸ್ಯೆಯನ್ನು ಇಟ್ಕೊಂಡು ಬಂದಿರ್ತಾರೆ ಆ ಸಮಸ್ಯೆಗೆ ಪೂರಕವಾಗಿ ಈ ಸಿಲ್ವರ್ ಚಾರ್ಜ್ಡ್ ವಾಟರ್ ಕೆಲಸ ಮಾಡ್ತಾ ಇದ್ರೆ ಅದನ್ನು ಹೇಳಿರ್ತೀವಿ ಕಂಟಿನ್ಯೂಸ್ ಆಗಿ 6 ತಿಂಗಳು 8 ತಿಂಗಳು ಸಿಲ್ವರ್ ಚಾರ್ಜ್ಡ್ ವಾಟರ್ನ ಹೇಳಲ್ಲ ಯಾಕೆ ಅಂತಂದರೆ ಸ್ವಲ್ಪ ಹೋಗ್ತಾ 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 ಆ ಒಂದು ನಿರ್ನಾಳ ಗ್ರಂಥಿಗಳಲ್ಲಿ ಹೀಟ್ ಜಾಸ್ತಿ ಆಗುತ್ತೆ
ಯಾ ಹೀಟ್ ಜಾಸ್ತಿ ಆದಾಗ ಈಗ ಮಾತ್ರೆಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಅದಕ್ಕೆ ಪೂರಕವಾಗಿ ಇನ್ಯಾವುದೋ ಒಂದು ಕಾಯಿಲೆ ಹೇಳಿರ್ತೀರಾ. ಈಗ ನೀವು ಹೊಟ್ಟೆ ನೋವು, ನೆಗಡಿ, ತಲೆನೋವು, ಕೆಮ್ಮು ಅಂತ ಹೇಳಿದ್ರೆ ಎಲ್ಲದಕ್ಕೂ ಸೇರಿ ಒಂದೇ ಮಾತ್ರೆಯನ್ನು ಕೊಡಲ್ಲ. ಹೊಟ್ಟೆ ನೋವಿಗೆ ಬೇರೆ ಇರುತ್ತೆ, ನೆಗಡಿಗೆ ಬೇರೆ ಇರುತ್ತೆ, ಕಫಕ್ಕೆ ಬೇರೆ ಇರುತ್ತೆ, ಕೆಮ್ಮಿಗೆ ಬೇರೆ ಇರುತ್ತೆ, ತಲೆನೋವಿಗೆ ಬೇರೆ ಇರುತ್ತೆ. ನಾಲ್ಕೈದು ಮಾತ್ರೆಗಳನ್ನು ನುಂಗ್ತೀರ. ಆ ವೈದ್ಯರು ನಿಮ್ಮ ಒಂದು ತಪಾಸಣೆಯನ್ನು ಮುಗಿಸಿದ ನಂತರ ಆಲೋಚನೆ ಮಾಡ್ತಾರೆ, ಈ ಐದು ಮಾತ್ರೆಗಳನ್ನು ನುಂಗಿದ್ರೆ ಆ ನಿರ್ನಾಳ ಗ್ರಂಥಿಗಳಿಗೆ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆರನೇ ಮಾತ್ರೆ ಒಂದು ಬರೀತಾರೆ, ಬಿ ಕಾಂಪ್ಲೆಕ್ಸ್ ಅಲ್ವಾ, ಅದನ್ನು ಸ್ವಲ್ಪ ಕೂಲ್ ಮಾಡೋಕ್ಕೆ. ಹಾಗೆ ಸಿಲ್ವರ್ ಚಾರ್ಜ್ಡ್ ವಾಟರನ್ನು ನಾವು ಮಾತಾಡ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೀಟ್ ಜಾಸ್ತಿ ಆಗ್ತಾ ಬಂತು ಅಂದರೆ ಕೂಲ್ ಮಾಡೋದಕ್ಕೋಸ್ಕರವಾಗಿ ಬೇರೆ ಬೇರೆ ಪದ್ಧತಿಗಳನ್ನು ನೀವು ನೈಸರ್ಗಿಕ ಚಿಕಿತ್ಸಾ ವಿಧಾನದಲ್ಲೇ ಅಳವಡಿಸ್ಕೋಬಹುದು. ಉದಾಹರಣೆಗೆ ಹೇಳೇಬಿಡೋದಾದರೆ ಅಂಗಾಲಿಗೆ, ಹೊಕ್ಕಳಿಗೆ, ಕಣ್ಣಿನ ರೆಪ್ಪೆಗಳಿಗೆ ಒಂದೊಂದು ತೊಟ್ಟು ಹರಳೆಣ್ಣೆಯನ್ನು ಹಚ್ಚಿಕೊಂಡು ಮಲಗಿ. ಈ ಚಿಕಿತ್ಸಾ ವಿಧಾನದಲ್ಲಿ ಆಗ್ತಕ್ಕಂತಹ ಹೆಚ್ಚಿನ ಪ್ರಮಾಣದ ಹೀಟ್ ಏನಿದೆ ಅದನ್ನು ಇದು ನಲ್ಲಿಫೈ ಮಾಡುತ್ತೆ, ಆವಾಗ ನಿಮಗದು ಜಾಸ್ತಿ ದಕ್ಕತ್ತೆ. ಅಂದರೆ ಇದರಿಂದ ಹೀಟ್ ಆಗಿರುತ್ತೆ, ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ, ನಾವು ತಂಪು ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀರಾ. ನೈಸರ್ಗಿಕ ಚಿಕಿತ್ಸಾ ವಿಧಾನದ ಯಾವುದೇ ಪದ್ಧತಿಗೂ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಇದು ನೈಸರ್ಗಿಕವಾಗೇ ಇರೋದ್ರಿಂದ ಅದು ನಮಗೆ ಹೊಂದಾಣಿಕೆ ಆಗೇ ಆಗುತ್ತೆ. ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಉದಾಹರಣೆ ಹೇಳ್ತೀನಿ. ಪ್ರಾಣಿಗಳು ಹರಿಯುವ ನೀರನ್ನು, ನಿಂತಿರುವ ನೀರನ್ನು ಎಲ್ಲದೂ ಕುಡಿಯುತ್ತೆ. ನಾವು ಅತ್ಯಂತ ಶುದ್ಧೀಕರಿಸಿದ ನೀರನ್ನು ಕುಡದೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಒಡ್ಕೊತಾ ಇದ್ದೀವಿ. ಆ ಪ್ರಾಣಿಗಳಿಗೆ ಅದರಿಂದ ಯಾವತ್ತಾದರೂ ವಾಟರ್ ಇನ್ಫೆಕ್ಷನ್ ಆಗಿದೆ ಅಂತ ನಾಯಿ, ಹುಲಿ, ಆನೆ, ಸಿಂಹ ಯಾವ್ದಾದ್ರು ಬಂದಿರೋದನ್ನು ನೋಡಿದ್ದೀರಾ? ಹಾಗೆ ನೇಚರಿಗೆ ನೀವು ಹತ್ತಿರವಾದಷ್ಟು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದೇ ನೈಸರ್ಗಿಕ ಚಿಕಿತ್ಸಾ ವಿಧಾನದ ಒಂದು ಮೂಲ ತತ್ವ. ಗುರುಜಿ, ಒಂದು ಸಣ್ಣ ವಿರಾಮದ ನಂತರ ವಾಪಸ್ ಬರೋಣ. ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿಯವರೇ, ಸಿಲ್ವರನ್ನು ನೀವು ನೀರಲ್ಲಿ ಹಾಕಿ ಕಾಯಿಸ್ಬೇಕು ಅಂತ ಹೇಳಿದ್ರಿ, ತಟ್ಟೆ, ಲೋಟ ಅಥವಾ ಚಮಚ ಈ ಥರ. ಈಗ ನಮ್ಮ ಹತ್ರ ಕಾಲ್ಗೆಜ್ಜೆ ಇರುತ್ತೆ, ಕಾಲ್ಗೆಜ್ಜೆನೂ ಹಾಕಿ ಕಾಯಿಸ್ಬೋದಾ? ನೀವು ಕಾಲ್ಗೆಜ್ಜೆನಾದರೂ ಹಾಕ್ಬೋದು, ಬೆಳ್ಳಿಗೆ ಸಂಬಂಧಪಟ್ಟ ಯಾವುದೇ ಉಪಕರಣಗಳನ್ನು ಉಪಯೋಗಿಸ್ಬೋದು. ಆದರೆ ಕಾಲ್ಗೆಜ್ಜೆ ಅಷ್ಟು ಅಡ್ವೈಸಬಲ್ ಅಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ ಕಾಲ್ಗೆಜ್ಜೆ ತಗೊಳ್ಳೋದೇನಕ್ಕೆ, ಕಾಲಿಗೆ ಹಾಕ್ಕೊಳ್ಳೋಕ್ಕೆ. ಹಾಕ್ಕೊಂಡಿರ್ತೀರ, ಉಪಯೋಗಿಸಿರ್ತೀರ, ಆಮೇಲೆ ಇನ್ಯಾವುದೋ ಬೇಜಾರಾದಾಗ ಮತ್ತೆ ಅದನ್ನು ತೆಗೆದಿಟ್ಟಿರ್ತೀರ. ಅದನ್ನು ತೊಗೊಂಬಂದು ಇಲ್ಲಿ ವಾಪಸ್ಸು ಇದಕ್ಕೆ ಚಾರ್ಜಿಂಗಿಗೆ ಅಂತ ಹಾಕೋದು ಅಷ್ಟು ಅಡ್ವೈಸಬಲ್ ಅಲ್ಲ. ಏನಕ್ಕೆಂದರೆ ಅಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿ ಎಲ್ಲ ತೆಗೆದು ನಾವು ಇಲ್ಲಿಗೆ ಹಾಕಿದಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊಳೆ ಇರುತ್ತೆ, ಆ ಕೊಳೆಯನ್ನು ನೀವು ಕುದಿಸಿದಾಗ ಇನ್ನೂ ಕೊಳೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದನ್ನು ಔಷಧಿ ಅಂತ ಕುಡಿದ್ರೆ ಅದರಿಂದ ಒಳ್ಳೆಯ ಫಲಿತಾಂಶವನ್ನು ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದನ್ನು ಚೆನ್ನಾಗಿ ನಾವು ಸೋಪ್ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ಕುದಿಯಕ್ಕೆ ಹಾಕ್ಬೋದಾ? ಹಾಕ್ಬೋದು. ಸೋಪ್ನಲ್ಲಿ ಚೆನ್ನಾಗಿ ತೊಳೆದ ಮೇಲೆ ತೊಳೆದ ನಂತರ ನೀವು ಸೋಪಿನ ಅಂಶ ಒಂದು ಲವಶೇಷವೂ ಇಲ್ಲದೇ ಇರೋ ಥರ ಸ್ವಚ್ಛ ಮಾಡಿ ಹಾಕಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ವಿನಃ ಸೋಪ್ ನೀರಿನಲ್ಲಿ ತೊಳೆದ್ಬಿಟ್ಟು ಸೀದಾ ತೆಗೆದು ಹಾಕಿದ್ರೆ ಆ ಬಿಸಿ ಆಗ್ತಾ ಆಗ್ತಾ ಸೋಪಿನ ಅಂಶ ಇನ್ನೂ ಬಿಟ್ಟುಕೊಂಡು ನೊರೆ ನೊರೆ ಬರುತ್ತೆ. ಆ ನೊರೆ ಜಾಸ್ತಿ ಇರತಕ್ಕಂಥ ಚೈನನ್ನು ಹಾಕಿ ನೀವು ಕುಡಿದ್ರೆ ಆ ಔಷಧಿ ಸಿಲ್ವರ್ ಚಾರ್ಜ್ಡ್ ವಾಟರ್ ಆಗಿ ಕೆಲಸ ಮಾಡೋದಕ್ಕಿಂತ ನಿಮಗೆ ಒಪೆಯಿಂದ ಮೇಲ್ಭಾಗದಲ್ಲಿರ್ತಕ್ಕಂತಹ ಕೆಲಸವನ್ನು ಮಾಡಿ ವಾಂತಿ ಮಾಡಿ ಹೊಟ್ಟೆ ಕ್ಲೀನ್ ಮಾಡುತ್ತೆ. ಹಾಗೆ ಉಂಗುರಾನ್ ಹಾಕ್ಬೋದಾ? ಅಂದರೆ ಒಂದು ಹರಳೇನಾದರೂ ಇರುತ್ತೆ ಆ ಥರದ್ದು ಏನಾದರೂ ಹಾಕ್ಬೋದಾ? ಹಾಕ್ಬೋದಮ್ಮ, ಉಂಗುರನೂ ಹಾಕ್ಬೋದು. ಈ ಕಾಲ್ಚೈನು ಹಾಕಬಾರ್ದು ಅಂತ ಹೇಳ್ತಿಲ್ಲ ನಾನು. ಕಾಲ್ಚೈನು ಹಾಕ್ಬೋದು. ನೀವು ಅದಕ್ಕೇನು ಮಾಡಿ, ಕಾಲ್ಚೈನೇ ಹಾಕಬೇಕು ಅಂತಕ್ಕಂಥ ಉದ್ದೇಶ ಇದ್ದರೆ ಕಾಲ್ಚೈನನ್ನು ಸೋಪ್ ನೀರನ್ನು ಚೆನ್ನಾಗಿ ತೊಳಿರಿ. ಅದಾದಮೇಲೆ ಅಟ್ಲೀಸ್ಟ್ ಒಂದು 3-4 ನಿಮಿಷಗಳ ಕಾಲ ಬಿಸಿನೀರಿನಲ್ಲಿ ಚೆನ್ನಾಗಿ ಅದನ್ನು ಕುದಿಸಿ. ಕುದಿಸ್ಬಿಟ್ಟು ನೀರನ್ನು ಬದಲಾವಣೆ ಮಾಡಿ ಆಮೇಲೆ ನೀವು ಇದನ್ನು ಔಷಧಿಗೆ ಉಪಯೋಗಿಸೋದಕ್ಕೆ ಉಪಯೋಗಿಸಿ, ಆವಾಗ ಸರಿ ಹೋಗುತ್ತೆ. ಉಂಗುರದಲ್ಲೂ ಏನಾಗುತ್ತೆ, ಉಂಗುರದಲ್ಲೂ ಹರಳಿನ ಸುತ್ತ ಕಸ ಕೂತಿರುತ್ತೆ.
ನೀರಿನಲ್ಲಿ ಕಾಯಿಸಿದಾಗ ಕಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಎರಡನೇ ವಿಚಾರ ಇದರಲ್ಲಿ ಒಂದು ವರ್ಣ ಚಿಕಿತ್ಸೆಯನ್ನು ಸಹ ನಾವು ಇಲ್ಲಿ ಗಮನಿಸಬಹುದು ಅದು ಬೇರೆಯೇ ವಿಚಾರ ಆದರೂ ನೀವು ಅದನ್ನ ತಗೊಂಡಿದ್ದೀರಾ ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇರೋದು ಹರಳುಗಳು ಒಂದೊಂದು ಉಂಗುರಗಳಲ್ಲಿ ಒಂದೊಂದು ಬಣ್ಣದ ಹರಳುಗಳನ್ನು ನೀವು ನಿಮ್ಮ ಇಚ್ಛಾನುಸಾರವಾಗಿ ಅಥವಾ ಇನ್ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ಮಾಡಿಸ್ಕೊಂಡು ಹಾಕ್ಕೊಂಡಿರ್ತೀರ ಒಂದೊಂದು ಬಣ್ಣದ ಹರಳಿಗೆ ತನ್ನದೇ ಆದಂತಹ ಗುಣವಿಶೇಷಣಗಳಿರುತ್ತೆ ಆಯಾ ಗುಣವಿಶೇಷಣಗಳು ನಿಮಗೆ ಈ ಸಿಲ್ವರ್ ಚಾರ್ಜ್ಡ್ ವಾಟರ್ಗೆ ಬೇಕಾದಂತ ಔಷಧಿಗೆ ಪೂರಕವಾಗಿ ಇರುತ್ತೋ ಇಲ್ಲವೋ ಅನ್ನೋದು ಅದು ಬೇರೆಯೇ ವಿಚಾರ ಅದನ್ನು ಇದನ್ನು ನೀವು ಕ್ಲಾಶ್ ಮಾಡಿಕೊಂಡ್ರೆ ಅದೇ ವಿಚಾರವನ್ನು ತುಂಬ ಎಳೆದು ಮಾತಾಡಿದಾಗ ಆಗುತ್ತೆ ಇದಕ್ಕೆ ಪೂರಕವಾಗುವಂತಹ ಬಣ್ಣದ ಹರಳಿನ ಉಂಗುರವಾಗಿದ್ದು ಕೊಳೆಯಿಂದ ಅದು ಮುಕ್ತವಾಗಿದ್ದರೆ ಸಂಪೂರ್ಣವಾಗಿ ಅಂತಹದನ್ನು ನೀವು ಉಪಯೋಗಿಸಬಹುದು ಆದರೆ ಎಷ್ಟೇ ನೀವು ಅದನ್ನು ಸ್ವಚ್ಛ ಮಾಡಿದ್ರೂ ಹರಳಿನ ಸುತ್ತ ಇರತಕ್ಕಂತಹ ಸಣ್ಣ ಪುಟ್ಟ ಕಸ ಇದ್ದೇ ಇರುತ್ತೆ ಅದನ್ನು ತೀವ್ರವಾಗಿ ಕುದಿಸಿದಾಗ ಆ ಕಸ ಹೊರಗೆ ಬರುತ್ತೆ ಹಾಗಾಗಿ ಅದನ್ನು ಬೇಡ ಅಂತಲೇ ನಾವು ಹೇಳ್ತೇವೆ ಅಂದರೆ ಆದಷ್ಟು ತಟ್ಟೆ ಲೋಟ ಈ ಥರದ್ದೇ ಹಾಕಬೇಕು ಅಂತ ಹೇಳ್ತೀವಿ ಹಾಕಬೇಕು ಅಂದರೆ ನಾನು ಮೂರ್ನಾಲ್ಕು ಬಾರಿ ಗಮನಿಸಿದೆ ನೀವು ಮಾತಾಡ್ತಾ ಈ ವಿಚಾರ ನಮಗೆ ಗೊತ್ತೇ ಇರಲಿಲ್ಲ ಇದೊಂದು ಹೊಸ ವಿಚಾರ ಅಂತ ಹೌದು ಯಾಕೆಂದರೆ ಬೆಳ್ಳಿ ಬಂಗಾರ ಈ ಥರದ್ದೆಲ್ಲ ಅದು ಆರ್ಥಿಕವಾಗಿ ತುಂಬ ದುಬಾರಿ ಆಗಿರತಕ್ಕಂತಹ ವಸ್ತುಗಳಾಗಿರೋದ್ರಿಂದ ಇದನ್ನು ಸಾಮಾನ್ಯವಾಗಿ ಯಾರೂ ಬಳಸ್ತಾ ಇರಲಿಲ್ಲ ಆದರೆ ಹಿಂದೆ ತುಂಬ ಶ್ರೀಮಂತರು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡೋದು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡೋದು ಇತ್ಯಾದಿಗಳನ್ನು ನೀವು ಕತೆಗಳಲ್ಲಿ ಓದಿರ್ತೀರ ಅಥವಾ ಈಗಲೂ ಬೇಕಾದಷ್ಟು ಶ್ರೀಮಂತರು ಅದನ್ನು ಉಪಯೋಗಿಸ್ತಾ ಇರ್ತಾರೆ ಇಲ್ಲ ಅಂತಲ್ಲ ಅದರಲ್ಲಿ ತನ್ನದೇ ಆದಂತಹ ಗುಣಗಳಿರೋದ್ರಿಂದ ಆ ಒಂದು ತಟ್ಟೆಗಳಿಂದ ನೀವು ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಅದರ ಚಾರ್ಜಿಂಗ್ ನಿಮಗೆ ಬರುತ್ತೆ ಅಂತಕ್ಕಂಥ ಉದ್ದೇಶಕ್ಕೆ ಎರಡನೇದು ಯಾವುದೇ ಒಂದು ಶಾಸ್ತ್ರ ಸಂಪ್ರದಾಯದಲ್ಲಿ ನೋಡಿ ಬೆಳ್ಳಿ ಅಥವಾ ಬಂಗಾರದ ಒಂದು ಸಣ್ಣ ತುಣುಕಾದರೂ ಮೈ ಮೇಲೆ ಇದ್ದರೆ ಒಳ್ಳೆಯದು ಅಂತ ಎಲ್ಲೋ ಒಂದು ಕಡೆ ಉಲ್ಲೇಖ ಮಾಡಿರ್ತಾರೆ ಯಾವುದೇ ಒಂದು ಜನಾಂಗ ಮತ ಗುಂಪುಗಳಲ್ಲಿ ಆಗಲಿ ಅದರ ಒಂದು ಸಣ್ಣ ತುಂಡಿನ ಬಂಗಾರ ಬೆಳ್ಳಿಯನ್ನಾರು ಉಪಯೋಗಿಸ್ತಾರೆ ಯಾಕೆಂದರೆ ಮೈ ಮೇಲೆ ಅದರ ಸಂಬಂಧಪಟ್ಟ ನೀರು ಹರಿದಾಗ ಅದರ ಚಾರ್ಜಿಂಗ್ ನಮ್ಮ ದೇಹಕ್ಕೆ ಯಾವುದೋ ಒಂದು ಮುಖಾಂತರ ತಲುಪುತ್ತೆ ಆ ಒಂದು ಶಕ್ತಿ ನಮಗೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರದೆ ವಿನಃ ಆ ಬೆಳ್ಳಿದು ಗೊತ್ತೇ ಇರಲಿಲ್ಲ ಅನ್ನೋ ಥರದ್ದಲ್ಲ ಸಾಮಾನ್ಯವಾಗಿ ಅದನ್ನ ಯಾಕೆ ಉಪಯೋಗಿಸಲ್ಲ ಅಂದರೆ ಕಾಸ್ಟ್ಲಿ ಅಂತ ಆದರೆ ಎಷ್ಟೋ ಔಷಧಿಗಳಿಗೆ ಒಂದೊಂದು ಸಣ್ಣ ಮಾತ್ರೆಗಳಿಗೆ 800 ಸಾವಿರ 1,500 ರೂಪಾಯಿ ಮಾತ್ರೆಗಳಿದೆ ಸಣ್ಣ ಸಣ್ಣ ಮಾತ್ರೆಗಳೇ ವೈದ್ಯರು ಇದರ ಮಾತ್ರೆ ನಿಮಗೆ ಅವಶ್ಯಕತೆ ಇದೆ ನುಂಗಬೇಕು ಅಂತಂದರೆ ಎಷ್ಟೇ ಕಷ್ಟ ಆದರೂ ಸಾಲ ಮಾಡಾದರೂ ನೀವು ತೊಗೊಂಬಂದು ಆ ಮಾತ್ರೆನ ನುಂಗ್ತಿರೋ ನುಂಗಲ್ವೋ ಹಾಗೆಯೇ ಇದು ಸಿಲ್ವರ್ ಚಾರ್ಜ್ಡ್ ವಾಟರು ಈ ಮಾತ್ರೆ ನುಂಗಿದ ತಕ್ಷಣ 1,500 ರೂಪಾಯಿ ಮಾತ್ರೆ ಹೋಯಿತು ಅದು ಮಾರನೇ ದಿನ ವಿಸರ್ಜನಾಂಗಗಳ ಮೂಲಕ ಆಚೆ ಹೋಗ್ಬಿಡುತ್ತೆ ಯಾವುದು ಫಲ ಕೊಡಬೇಕೋ ಅಷ್ಟು ಕೊಟ್ಟ ನಂತರ ಬಾಕಿ ತ್ಯಾಜ್ಯ ಆಚೆ ಹೋಗುತ್ತೆ ಸಿಲ್ವರ್ ಚಾರ್ಜ್ಡ್ ವಾಟರ್ಲ್ಲಿ ಆಗಲ್ಲ ಸಿಲ್ವರ್ ಚಾರ್ಜ್ಡ್ ವಾಟರಲ್ಲಿ ಉಪಯೋಗಿಸ್ತಕ್ಕಂಥ ಬೆಳ್ಳಿ ನಿಮ್ಮ ಹತ್ರನೇ ಇರುತ್ತೆ ಅದರ ಗುಣಗಳು ಮಾತ್ರ ನೀರಿಗೆ ಬಂದಿರುತ್ತೆ ಆ ನೀರನ್ನು ನೀವು ವೇಸ್ಟ್ ಮಾಡಲ್ಲ ಅದನ್ನು ನೀವೇ ಕುಡಿತೀರ ಹಾಗಾಗಿ ಬೆಳ್ಳಿಯೂ ವೇಸ್ಟ್ ಆಗಲ್ಲ ಅದರ ಚಾರ್ಜನ್ನು ನೀವೇ ಕುಡಿತೀರ ಹಾಗಾಗಿ ಸಂಪೂರ್ಣವಾಗಿ ನಿಮಗೇ ದಕ್ಕೋದ್ರಿಂದ ಇದನ್ನು ನೀವು ಉಪಯೋಗಿಸಿ ಅನುಕೂಲ ಆಗುತ್ತೆ ಈಗ ನೀವು ಹೇಳಿದ ಮೇಲೆ ಒಂದು ನೆನಪಾಯಿತು ನನಗೆ ಈಗ ಸಣ್ಣ ಮಕ್ಕಳಿಗೆ ಈ ಬೆಳ್ಳಿದು ಲೊಳ್ಳೆ ಅಂತ ಇರುತ್ತಲ್ಲ ಅದರಲ್ಲಿ ಹಿಂದಿನ ಕಾಲದಲ್ಲಿ ಔಷಧಿ ಕುಡಿಸ್ತಾ ಇದ್ರು ಇದೇ ಕಾರಣಕ್ಕೆ ಇರಬಹುದಾ ಶೇಕಡ 100ರಷ್ಟು ಇದೆ ಏನಕ್ಕೆ ಅಂದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಕೆಲವು ಸಂದರ್ಭಗಳಲ್ಲಿ ಆ ಥರ ಒಂದು ಯಾವುದಾದ್ರೂ ಒಂದು ಉಪಕರಣಗಳನ್ನು ಮನೆಯಲ್ಲಿ ಸಂಗ್ರಹ ಮಾಡೋದಕ್ಕೆ ಒಂದು ಅವಕಾಶ ಅಂತ ಹೇಳಿ ಮಾಡ್ತಾಯಿದ್ರು ಲೊಳಲೆ ಇರ್ಬೋದು ಚಮಚ ಇರ್ಬೋದು ಇನ್ಯಾವುದೇ ಒಂದು ಇರ್ಬೋದು ಮದುವೆ ಸಂದರ್ಭಗಳಲ್ಲಿ ಇನ್ಯಾವುದೊಂದು ಶುಭ ಕಾರ್ಯಗಳಾದಾಗ ತಟ್ಟೆ ಲೋಟಗಳನ್ನು ಬೆಳ್ಳಿದು ಕೊಡ್ತಕ್ಕಂಥದ್ದು ವಾಡಿಕೆ ಅಂದರೆ ಯಾವುದೋ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅಂತಹ ಒಂದು ಪದಾರ್ಥಗಳನ್ನು ಮನೆಯಲ್ಲಿ ಸಂಗ್ರಹ ಮಾಡಿದ್ರೆ ಅದರ ಒಂದು ವೈಬ್ರೇಷನ್ ಇರುತ್ತೆ ಈ ರೀತಿಯಾಗಿ ಸದ್ವಿನಿಯೋಗ ಆದರೆ ಅದರ ಒಂದು ಚಾರ್ಜಿಂಗು ನಿಮ್ಮ ದೇಹಕ್ಕೆ ದಕ್ಕತ್ತೆ ಅನ್ನೋದು ಒಂದು ಜೊತೆಗೆ ಸಂಗ್ರಹಿಸಿಟ್ಟಂತಹ ಇಂತಹ ಉಪಕರಣಗಳು ಆಪತ್ಕಾಲದಲ್ಲಿ ನಿಮಗೆ ಕೊನೆಯ ಪಕ್ಷ ಅಡ ಇಟ್ಟಾದರೂ ನಿಮ್ಮ ಜೀವನವನ್ನು ತೂಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಇಂತಹ ಒಂದು ಅದ್ಭುತವಾದ ವಿಚಾರಗಳನ್ನು ನಮ್ಮ ಪೂರ್ವಜರು ಇಟ್ಟುಕೊಂಡು ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡ್ಕೊಂಬಂದಿದ್ದು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಜೀವನ ಮಾಡಿದ್ರೆ ಅತ್ಯಂತ ಅದ್ಭುತವಾಗಿರುತ್ತೆ ಹಾಗಾದರೆ ಗುರುಜಿ ನಾವು ಕಾಲ್ಗೆಜ್ಜೆ ಹಾಕ್ಲಿಕ್ಕೂ ಏನಾದರೂ ಹೀಗೆ ವೈಜ್ಞಾನಿಕವಾದ ಕಾರಣ ಏನಾದರೂ ಇದೆಯಾ ವೈಜ್ಞಾನಿಕ ಕಾರಣ ಇಲ್ಲದಲೇ ಯಾವುದೇ
ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿಗಳು ಇಲ್ಲ ಅದನ್ನು ಶಾಸ್ತ್ರ ಸಂಪ್ರದಾಯಗಳ ಹೆಸರಿನಲ್ಲಿ ನಾವು ಬಿಡತಾ ಬಂದಿರದೇ ವಿನಃ ನೋಡಿ ಕೈಗೆ ಕಡಗಗಳನ್ನು ಹಾಕ್ತಾ ಇದ್ದರು ಗಂಡಸರು ಹೆಂಗಸರು ಬಳೆಗಳನ್ನು ಹಾಕ್ತಾ ಇದ್ದರು ಕಾಲಿಗೆ ಗೆಜ್ಜೆಯನ್ನು ಹಾಕ್ತಾ ಇದ್ದರು ಇದು ಅಕ್ಯುಪ್ರೆಷರ್ ಅಕ್ಯು ಒತ್ತಡ ಚಿಕಿತ್ಸೆ ಅಂತ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ನಾನು ತಗೊಳ್ತೀನಿ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನೇರವಾಗಿ ಹೇಳೋದಾದರೆ ಸೊಂಟದ ಭಾಗಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಕೊಡುವಂತ ಪಾಯಿಂಟ್ಸ್ ಅದು ಅಲ್ಲಿ ಕಡಗ ಕಾಲ್ನಲ್ಲಿ ಗೆಜ್ಜೆ ಇಲ್ಲಿ ಬಳೆಗಳು ಎಲ್ಲ ಓಡಾಡ್ತಾ ಇದ್ದರೆ ಆ ಒಂದು ಪ್ರೆಷರ್ ಏನು ಬರುತ್ತೆ ಆ ಪ್ರೆಷರ್ ಸೊಂಟಕ್ಕೆ ಶಕ್ತಿಯನ್ನು ಕೊಡ್ತಾ ಇತ್ತು ಸೊಂಟ ದೃಢವಾಗಿದ್ದರೆ ಬೆನ್ನು ಬಗ್ತಾ ಇರಲಿಲ್ಲ 80 90 100 ಆದರೂ ಎದೆ ಎತ್ತಿಕೊಂಡು ಭುಜ ಎತ್ತಿ ನೇರವಾಗಿ ಓಡಾಡಬಹುದಾಗಿತ್ತು ಗಂಡಸರಿಗೆ ಬರ್ತಾ ಬರ್ತಾ ಹಾರ್ಡ್ ವರ್ಕ್ ಜಾಸ್ತಿ ಆಗ್ತಾ ಬಂತು ಅವರು ಕೆಲಸ ಕಾರ್ಯಗಳನ್ನು ಮಾಡೋದು ತೊಂದರೆ ಆಗುತ್ತೆ ಅಂತ ಕಡಗಳನ್ನು ತೆಗೆದಿಟ್ರು ಗಂಡಸರು ಆ ಥರ ಮಾಡಿದ ಮೇಲೆ ನಾವು ಯಾಕೆ ಹಾಕೋಬೇಕು ಅಂದ್ಬಿಟ್ಟು ಹೆಂಗಸರೆಲ್ಲ ಬಳೆಯೆಲ್ಲ ತೆಗೆದಿಟ್ರು ಕಾಲ್ಗೆಜ್ಜೆ ಎಲ್ಲ ತೆಗೆದಿಟ್ರು ಪರಿಣಾಮ ಇವತ್ತು ನೀವು ನೋಡ್ತಾ ಇದ್ದೀರಾ 10 12 ಮಕ್ಕಳನ್ನು ಹೆತ್ತರೂ ಹಿಂದಿನ ಕಾಲದಲ್ಲಿ ಗಟ್ಟುಮುಟ್ಟಾಗಿದ್ದಂತ ಹೆಂಗಸರು ಇವತ್ತು ಮೊದಲನೇ ಡೆಲಿವರಿನೂ ಸಹ ಸಿಸೇರಿಯನ್ನೇ ಆಗಬೇಕು ಆಮೇಲೆ ಆ ವಿಶ್ರಾಂತಿ ಎಷ್ಟು ಬೇಕು ಅಂದರೆ ಎರಡನೇ ಮಗುವಿನ ಸಹವಾಸಕ್ಕೆ ಹೋಗಲ್ಲ ಇಂತಹ ಒಂದು ಗೈನಿಕ್ ಸಮಸ್ಯೆಗಳನ್ನು ತಂದುಕೊಂಡಿದ್ದೀವಿ ನಾವು ಅಂತಂದರೆ ಅದಕ್ಕೆ ನಾವೇ ಕಾರಣ ಹೆಂಗಸರು ಮಾತ್ರ ಅಂತ ಹೇಳ್ತಿಲ್ಲ ಗಂಡಸರೂ ಸಹ ಯಾವುದೇ ಒಂದು ಸಂಪ್ರದಾಯಗಳನ್ನು ಸಂಸ್ಕಾರ ಸಂಸ್ಕೃತಿಯಲ್ಲಿ ಬಂದಂತಹ ವಿಚಾರಗಳನ್ನು ನಾವು ದೂರ ಮಾಡಬೇಕಾದ್ರೆ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಮನವರಿಕೆ ಮಾಡ್ಕೊಂಡು ಮಾಡಬೇಕು ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಂದರೆ ಪ್ರತಿಯೊಂದು ಹಿರಿಯರು ಮಾಡಿರೋದು ಎಲ್ಲ ನಮ್ಮ ಅನುಕೂಲಕ್ಕೆ ವೈಜ್ಞಾನಿಕ ಅನುಗುಣವಾಗೇ ಎಲ್ಲ ಇದೆ ಅಂತ ಹೇಳ್ತೀರಾ ಆದಷ್ಟು ಯಾವುದು ಬಿಡಬಾರದು ಖಂಡಿತ ಇಷ್ಟು ವಿವರವಾಗಿ ನಮಗೆ ಸಿಲ್ವರ್ ಚಾರ್ಜ್ ವಾಟರ್ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ತಿಳಿಸ್ಕೊಟ್ಟ ಗುರುಜಿ ಅವರಿಗೆ ಧನ್ಯವಾದಗಳು ನಮಸ್ಕಾರ ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ 83 ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com ವೆಬ್ಸೈಟ್ ವಿಳಾಸ www.omsevakendra.org